ನಾನು ಅವ್ರ ಜೊತೆ ಇರೋವಾಗ ನನ್ಗೊಂದು ಪ್ರೆಗ್ನೆನ್ಸಿ ಆಗಿದೆ. ಆವಾಗ ಏನಾಯ್ತು ಅಂದ್ರೆ ಅವರು ನನ್ಗೆ ಹೇಳಿದ್ರು ನೀವು ಇದನ್ನ ಅಬಾರ್ಟ್ ಮಾಡ್ಕೊ ಅಂತ. ನಾನು ಇಲ್ಲ ಮಾಡಲ್ಲ, ನಾವು ಮದ್ವೆ ಆಗೋಣ. ಇಲ್ಲ ಅವ್ರು ಹೇಳಿದ್ರು ಇವಾಗ ಮದ್ವೆ ಆಗಕ್ಕಾಗಲ್ಲ, ನಾನು ನೆಕ್ಸ್ಟ್ ಇಯರ್ IPL ಎಲ್ಲ ಆಡ್ಬೇಕಲ್ವಾ, ಸೊ ನಾನು IPL ಆಡೋಗ ಇದೆಲ್ಲ ಪ್ರಾಬ್ಲಮ್ ಆಗತ್ತೆ, ನನ್ನ ಮದ್ವೆ ಆಗಕ್ ಆಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು ಯಾರಿಗೆ ಹೇಳ್ಬಾರ್ದು ಈ ಬಗ್ಗೆ, ನಾನು ಇಬ್ರು ವಿಚಾರಿಸ್ಕೊಂಡು ಏನಾದ್ರೂ ಮಾಡೋಣ ಅಂತ. ಅದಾದ್ಮೇಲೆ ಅವ್ರು ನನ್ ತುಂಬಾ ಸರಿ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿತ್ತು ಕಿ ಲೈಕ್ ಅಬೌಟ್ ಮಾಡ್ಬಿಡು ಅಂತ. ಫೋರ್ಸ್ ಮಾಡಿಲ್ಲ, ಅವತ್ತು ಫೋರ್ಸ್ ಮಾಡಿಲ್ಲ, ಕಾನ್ವರ್ಸೇಷನ್ ಅಲ್ಲಿ ಹೇಳ್ತಾರೆ ಕಿ ಇಲ್ಲ ಬೇಡ ಇದೆಲ್ಲ ಅಂತ ಹೇಳಿದ್ರು. ಬಟ್ ನಾನು ಇಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು, ನನ್ ಈ ಚೈಲ್ಡ್ ಬೇಕಂತ, ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು. ಸೊ ಅವರು ಓಕೆ ಫೈನ್ ಅಂತ ಹೇಳಿದ್ರು. ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನ್ಗೆ ನಾನು ಇನ್ವೈಟೆಡ್ ಮೀ ದೇರ್. ನಾನು ಅವ್ರ ಜೊತೆ ಇರೋವಾಗ ನನ್ಗೊಂದು ಪ್ರೆಗ್ನೆನ್ಸಿ ಆಗಿದೆ. ಆವಾಗ ಏನಾಯ್ತು ಅಂದ್ರೆ ಅವರು ನನ್ಗೆ ಹೇಳಿದ್ರು ನೀವು ಇದನ್ನ ಅಬಾರ್ಟ್ ಮಾಡ್ಕೊ ಅಂತ. ನಾನು ಇಲ್ಲ ಮಾಡಲ್ಲ, ನಾವು ಮದ್ವೆ ಆಗೋಣ. ಇಲ್ಲ ಅವ್ರು ಹೇಳಿದ್ರು ಇವಾಗ ಮದ್ವೆ ಆಗಕ್ಕಾಗಲ್ಲ, ನಾನು ನೆಕ್ಸ್ಟ್ ಇಯರ್ IPL ಎಲ್ಲ ಆಡ್ಬೇಕಲ್ವಾ, ಸೊ ನಾನು IPL ಆಡೋಗ ಇದೆಲ್ಲ ಪ್ರಾಬ್ಲಮ್ ಆಗತ್ತೆ, ನನ್ನ ಮದ್ವೆ ಆಗಕ್ ಆಗಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವ್ರು ಹೇಳಿದ್ರು ಯಾರಿಗೆ ಹೇಳ್ಬಾರ್ದು ಈ ಬಗ್ಗೆ, ನಾನು ಇಬ್ರು ವಿಚಾರಿಸ್ಕೊಂಡು ಏನಾದ್ರೂ ಮಾಡೋಣ ಅಂತ. ಅದಾದ್ಮೇಲೆ ಅವ್ರು ನನ್ ತುಂಬಾ ಸರಿ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿತ್ತು ಕಿ ಲೈಕ್ ಅಬೌಟ್ ಮಾಡ್ಬಿಡು ಅಂತ. ಫೋರ್ಸ್ ಮಾಡಿಲ್ಲ, ಅವತ್ತು ಫೋರ್ಸ್ ಮಾಡಿಲ್ಲ, ಕಾನ್ವರ್ಸೇಷನ್ ಅಲ್ಲಿ ಹೇಳ್ತಾರೆ ಕಿ ಇಲ್ಲ ಬೇಡ ಇದೆಲ್ಲ ಅಂತ ಹೇಳಿದ್ರು. ಬಟ್ ನಾನು ಇಲ್ಲ, ನನ್ನ ಸ್ಟ್ಯಾಂಡ್ ಕ್ಲಿಯರ್ ಇತ್ತು, ನನ್ಗೆ ಈ ಚೈಲ್ಡ್ ಬೇಕಂತ, ನನಗೆ ಈ ಚೈಲ್ಡ್ ಬೇಕು ಅಂತ ನನಗೆ ಇತ್ತು. ಸೊ ಅವರು ಓಕೆ ಫೈನ್ ಅಂತ ಹೇಳಿದ್ರು. ಒಂದು ಲಾಸ್ಟ್ ಇಯರ್ ಬಗಲ್ಗುಂಟೆಯಲ್ಲಿ ಅವ್ರ ಮನೆಯಲ್ಲಿ ಗಣೇಶ ವಿಸರ್ಜನ್ಗೆ ನಾನು ಇನ್ವೈಟೆಡ್ ಮೀ ದೇರ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.